Hello all, myself Soumya KS, working as an assistant professor in the Department of Commerce, GFGC Bharamsagara. In this video, we shall discuss about retail human resource management. It is a continued part of the earlier video. In the previous video, we discussed about what are all the major functions in human resource management, particularly in retail. And the first two functions are job design and job analysis and human resource planning. Let's see the next function, that is recruitment and selection. Recruitment is the process of seeking and attracting a pool of people from which qualified and suitable candidates can be selected. Recruitment ಇಂದಾಗಿ ಒಂದು ಆರ್ಗನೈಸೇಷನ್ ಗೆ ಬೇಕಿರತಕ್ಕಂತ ಕ್ವಾಲಿಫೈಡ್ ಸೂಟಬಲ್ ಕ್ಯಾಂಡಿಡೇಟ್ಸ್ ನ ಇಲ್ಲಿ ಅವರು ಅಟ್ರಾಕ್ಟ್ ಮಾಡ್ತಾರೆ ಟುವರ್ಡ್ಸ್ ಅಪ್ಲೈಯಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫರ್ಮ್. ದೆನ್ ರಿಕ್ರೂಟ್ಮೆಂಟ್ ಆಫ್ ಎಂಪ್ಲಾಯೀಸ್ ಕ್ಯಾನ್ ಬಿ ಡನ್ ಥ್ರೂ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ಈ ರಿಕ್ರೂಟ್ಮೆಂಟ್ ನ ಅವರು ಇಂಟರ್ನಲ್ ಸೋರ್ಸಸ್ ಮುಖಾಂತರನು ಮಾಡಬಹುದು ಅಥವಾ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ ಮಾಡಬಹುದು. ಇಂಟರ್ನಲ್ ಅಂದ್ರೆ ಆಲ್ರೆಡಿ ಇರತಕ್ಕಂತ ಎಂಪ್ಲಾಯೀಸ್ ಇಂದ ಅವರ ರೆಫರೆನ್ಸಸ್ ಇಂದ ಮಾಡ್ಕೊಳ್ಬಹುದು ಅಥವಾ ಎಕ್ಸ್ಟರ್ನಲ್ ಗಿವಿಂಗ್ ಇಟ್ ಟು ದಿ ಎಕ್ಸ್ಟರ್ನಲ್ ಆರ್ಗನೈಸೇಷನ್ ಕಾಲಿಂಗ್ ದಿ ಫ್ರೆಶ್ ಇಂಟರ್ವ್ಯೂ ಮಾಡಿನೂ ಮಾಡಬಹುದು. ದೆನ್ ಇಂಟರ್ನಲ್ ಸೋರ್ಸಸ್ ಕಂಪ್ರೈಸಸ್ ಎಂಪ್ಲಾಯೀಸ್ ಫ್ರಮ್ ವಿತ್ ಇನ್ ದಿ ರಿಟೇಲ್ ಆರ್ಗನೈಸೇಷನ್ ಹೂ ಕ್ಯಾನ್ ಬಿ ಸೂಟಬಲ್ ಫಾರ್ ಅನದರ್ ಜಾಬ್ ಇನ್ ದಿ ಆರ್ಗನೈಸೇಷನ್. ಅಂಡ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಕ್ಯಾನ್ ಬಿ ಡನ್ ಬೈ ಸೀಕಿಂಗ್ ಅಪ್ಲಿಕೇಶನ್ಸ್ ಥ್ರೂ ಅಡ್ವರ್ಟೈಸಿಂಗ್ ಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್ಸ್ ಮುಖಾಂತರ ಅಥವಾ ಎಂಪ್ಲಾಯ್ಮೆಂಟ್ ಏಜೆನ್ಸಿ ಮುಖಾಂತರ ವಾಕ್ ಇನ್ ಇಂಟರ್ವ್ಯೂಸ್ ಕ್ಯಾಂಪಸ್ ಇಂಟರ್ವ್ಯೂ ಇದರ ಮುಖಾಂತರ ಮಾಡಬಹುದು. ಲೆಟ್ ಸಿ ದ ಸೆಲೆಕ್ಷನ್ ಪ್ರೊಸೆಸ್. ದ ಸೆಲೆಕ್ಷನ್ ಪ್ರೊಸೆಸ್ ಇನ್ವಾಲ್ವ್ಸ್ ಎ ನಂಬರ್ ಆಫ್ ಸ್ಟೆಪ್ಸ್ ಇನ್ಕ್ಲೂಡಿಂಗ್ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ಸೆಲೆಕ್ಷನ್ ಟೆಸ್ಟ್ ಇಂಟರ್ವ್ಯೂಸ್ ರೆಫರೆನ್ಸ್ ಚೆಕಿಂಗ್ and medical examination in some cases. Next, orientation and training. After recruitment and selection, people are subjected to an induction and orientation program to familiarize them with the organization. ರಿಕ್ರೂಟ್ಮೆಂಟ್ ಮತ್ತು ಸೆಲೆಕ್ಷನ್ ಆದ ನಂತರದಲ್ಲಿ ಆ ಎಂಪ್ಲಾಯೀಸ್ಗೆ ಆರ್ಗನೈಸೇಷನ್ ಬಗ್ಗೆ ತಿಳಿಸೋದಕ್ಕೋಸ್ಕರ ಪ್ಲಸ್ ಅಲ್ಲಿನ ವರ್ಕಿಂಗ್ ಕಂಡೀಷನ್ ಬಗ್ಗೆ ತಿಳಿಸೋದಕ್ಕೋಸ್ಕರ ಇಂಡಕ್ಷನ್ ಅಥವಾ ಓರಿಯೆಂಟೇಷನ್ ಪ್ರೋಗ್ರಾಮ್ ನ ಮಾಡ್ತಾರೆ. ಓರಿಯೆಂಟೇಷನ್ ಇನ್ಕ್ಲೂಡ್ಸ್ ಇಂಟ್ರೊಡಕ್ಷನ್ ಆಫ್ ನ್ಯೂ ಎಂಪ್ಲಾಯೀಸ್ ಟು ದಿ ರಿಟೇಲರ್ ದ ಡಿಪಾರ್ಟ್ಮೆಂಟ್ ಅಂಡ್ ದಿ ಸ್ಪೆಸಿಫಿಕ್ ಜಾಬ್. ಟ್ರೈನಿಂಗ್ ಇಟ್ ಈಸ್ ಎ ಲರ್ನಿಂಗ್ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ದಿ ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್ ಟು ಎನ್ಹಾನ್ಸ್ ದಿ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯೀಸ್. ಓರಿಯೆಂಟೇಷನ್ ಅಲ್ಲಿ ಎಂಪ್ಲಾಯೀಸ್ ನ ನ್ಯೂ ಎಂಪ್ಲಾಯೀಸ್ ನ ಆರ್ಗನೈಸೇಷನ್ ಗೆ ಇಂಡ್ಯೂಸ್ ಮಾಡೋದಕ್ಕೆ ಆರ್ಗನೈಸೇಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮಾಡಿದ್ರೆ ಟ್ರೈನಿಂಗ್ ಅಲ್ಲಿ ಆ ಎಂಪ್ಲಾಯೀಸ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಟ್ರೈನಿಂಗ್ ಕ್ಯಾನ್ ಬಿ ಇನ್ ದಿ ಕ್ಲಾಸ್ ರೂಮ್ ಆರ್ ಆನ್ ದ ಜಾಬ್. ಟ್ರೈನಿಂಗ್ ಅನ್ನೋದು ಕ್ಲಾಸ್ ರೂಮ್ ಅಲ್ಲಿ ಕೊಡಬಹುದು ಅಥವಾ ಆನ್ ದ ಜಾಬ್. ವಿ ಕಾಲ್ ಇಟ್ ಆಸ್ ಆಫ್ ದ ಜಾಬ್ ಅಂಡ್ ಆನ್ ದ ಜಾಬ್ ಟ್ರೈನಿಂಗ್. ಇನ್ ಜನರಲ್ both classroom and on the job training is done by most retailers. The next one is motivation. Motivation is the process that initiates, guides and maintains goal oriented behaviors. It is derived from the word motive, which is defined as a need that require satisfaction. Motivation andre illi employees na motivate madodu. ಲೈಕ್ ಗೈಡಿಂಗ್ ದೆಮ್ ಅಂದ್ರೆ ಮೋರ್ ಅವರು ಆರ್ಗನೈಸೇಷನ್ ಗೋಲ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡೋ ತರ ಅವ್ರನ್ನ ಮೋಟಿವೇಟ್ ಮಾಡೋದು ಇನ್ಫ್ಲೂಯೆನ್ಸ್ ಮಾಡೋದು. ಮೋಟಿವೇಶನ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ದಿಸ್ ಮೋಟಿವೇಶನ್ ಕ್ಯಾನ್ ಬಿ ಗಿವನ್ ಬೋತ್ ಇನ್ ಟೂ ವೇಸ್, ಪಾಸಿಟಿವ್ ಅಂಡ್ ನೆಗೆಟಿವ್ ವೇ. ಪಾಸಿಟಿವ್ ಅಲ್ಲಿ ಅವರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಪ್ರಮೋಷನ್ ಬೆನಿಫಿಟ್ಸ್ ನ ಕೊಟ್ರೆ, ನೆಗೆಟಿವ್ ಅಲ್ಲಿ ಡಿಮೋಷನ್ಸ್ ಹಾಗೇನೆ ಪನಿಷ್ಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. Positive motivation includes rewards, social recognition, etc. Wherein negative motivation includes punishments in the form of transfer, removal or demotions. Next, performance appraisal.
It is the process of determining and communicating to an employee how he or she is performing the allocated job and planning for improvement in future on the basis of this appraisal. ಇಲ್ಲಿ ಎಂಪ್ಲಾಯಿಗೆ ಅವರು ಡಿಟರ್ಮೈನ್ಡ್ ಗೋಲ್ ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡೋ ಉದ್ದೇಶದಿಂದ ಅವರು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಹೌ ದೇರ್ ಪರ್ಫಾರ್ಮೆನ್ಸ್ ಈಸ್ ಅನ್ನೋದನ್ನ ಅವರಿಗೆ ಕಮ್ಯುನಿಕೇಟ್ ಮಾಡೋದು, ಸೊ ದಟ್ ದೇ ಕ್ಯಾನ್ ಪ್ಲಾನ್ ಫಾರ್ ದಿ ಇಂಪ್ರೂವ್ಮೆಂಟ್ ಇನ್ ದೇರ್ ಪರ್ಫಾರ್ಮೆನ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ರಿಲೇಟೆಡ್ ಟು ಪ್ರಮೋಷನ್ಸ್, ಫೈರಿಂಗ್ ಅಂಡ್ ಪೇ ಹೈಕ್ಸ್. ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ದೇ ಕ್ಯಾನ್ ಗಿವ್ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ಸ್ ಕೊಡ್ತಾರೆ, ಅದರ್ವೈಸ್ ದೇ ಕ್ಯಾನ್ ರಿಮೂವ್ ದ ಎಂಪ್ಲಾಯೀಸ್ ಆರ್ ಡಿಮೋಷನ್ಸ್ ಮಾಡ್ಬೋದು, ಪನಿಷ್ಮೆಂಟ್ಸ್ನ ಕೊಡ್ಬೋದು. ಜೊತೆನಲ್ಲಿ ಪೇ ಹೈಕ್ ಸ್ಯಾಲ್ರಿ ಇನ್ಕ್ರೀಸ್ ಮಾಡಬೇಕಾದ್ರೂ ಪರ್ಫಾರ್ಮೆನ್ಸ್ನ ಅಪ್ರೈಸಲ್ನ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪ್ಲಾನಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಎಕ್ಸ್ಪೆಕ್ಟೇಷನ್ಸ್ ಟು ಆನ್ ಎಂಪ್ಲಾಯಿ ಆ್ಯಂಡ್ ಸ್ಪೆಸಿಫೈಯಿಂಗ್ ಔಟ್ಪುಟ್ ಟಾರ್ಗೆಟ್ಸ್. ಪ್ರತಿಯೊಬ್ಬ ಎಂಪ್ಲಾಯಿಗೂ ಅವನಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿ ಅಲ್ಲಿಂದ ಅವನ ಆ ಟಾರ್ಗೆಟ್ನ ಅಚೀವ್ ಮಾಡೋ ರೀತಿಯಲ್ಲಿ ಮಾಡೋದಕ್ಕೆ, ಅವನ ಕಂಪಲ್ಷನ್ ಮಾಡೋದಕ್ಕೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಾಂಪೆನ್ಸೇಷನ್. ಕಾಂಪೆನ್ಸೇಷನ್ ಇಸ್ ದಿ ಪ್ರೊಸೆಸ್ ಆಫ್ ಪ್ರೊವೈಡಿಂಗ್ ಅಡಿಕ್ವೇಟ್, ಈಕ್ವಿಟಬಲ್ ಅಂಡ್ ಫೇರ್ ರೆಮ್ಯುನರೇಷನ್ ಟು ಎಂಪ್ಲಾಯೀಸ್. ಇಟ್ ಇನ್ಕ್ಲೂಡ್ಸ್ ಜಾಬ್ ಇವ್ಯಾಲ್ಯೂಯೇಷನ್, ವೇಜ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್, ಇನ್ಸೆಂಟಿವ್ಸ್, ಬೋನಸ್, ಫ್ರಿಂಜ್ ಬೆನಿಫಿಟ್ಸ್, ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಎಕ್ಸೆಟ್ರಾ. ಜಾಬ್ ಇವ್ಯಾಲ್ಯೂಯೇಷನ್ ಈಸ್ ಡಿಫೈನ್ಡ್ ಆಸ್ ಎ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ದಿ ರಿಲೇಟಿವ್ ವರ್ತ್ ಆಫ್ ಜಾಬ್, ರ್ಯಾಂಕಿಂಗ್ ಆ್ಯಂಡ್ ಗ್ರೇಡಿಂಗ್ ದೆಮ್ ಬೈ ಕಂಪೇರಿಂಗ್ ದಿ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್, ರಿಕ್ವೈರ್ಮೆಂಟ್ಸ್ ಲೈಕ್ ಸ್ಕಿಲ್, ನಾಲೆಡ್ಜ್ ಆಫ್ ಎ ಜಾಬ್ ವಿತ್ ಅದರ್ ಜಾಬ್ಸ್, ವಿತ್ ಎ ವ್ಯೂ ಟು ಫಿಕ್ಸ್ ಕಾಂಪನ್ಸೇಷನ್ ಪೇಯಬಲ್ ಟು ದಿ ಕನ್ಸರ್ನ್ ಜಾಬ್ ಹೋಲ್ಡರ್. ಕಾಂಪನ್ಸೇಷನ್ ಅಲ್ಲಿ ಜಸ್ಟ್ ಅವರಿಗೆ ಎಂಪ್ಲಾಯಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು ಅದನ್ನಷ್ಟೇ ಫಿಕ್ಸ್ ಮಾಡೋದಿಲ್ಲ. ಫಸ್ಟ್ ದೇ ಇವ್ಯಾಲ್ಯೂಯೇಟ್ ದಿ ಜಾಬ್, ಇವ್ಯಾಲ್ಯೂಯೇಟ್ ದಿ ಜಾಬ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ವರ್ತ್, ಆ ಜಾಬ್ ಎಷ್ಟು ವರ್ತ್ ಇದೆ, ಬೈ ಗಿವಿಂಗ್ ರ್ಯಾಂಕ್ ಗ್ರೇಡ್ ಕೊಡೋ ಮೂಲಕ, ಬೈ ಕನ್ಸಿಡರಿಂಗ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಎಂಪ್ಲಾಯೀಸ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಬೇಸ್ಡ್ ಆನ್ ಇವ್ಯಾಲ್ಯೂಯೇಷನ್ ಕಾಂಪನ್ಸೇಷನ್ ವಿಲ್ ಬಿ ಗಿವನ್. In summary, it can be said that recruitment is the process of attracting the customer, attracting the employees to the organization. Then after attracting them, the selection process starts. Once selection is over, orientation and training will be given to the employees and they will be motivated to achieve the desired goals. Performance appraisal is used for planning and communicating expectations to an employee, and based on the performance compensation will be fixed. For further reference you can refer these textbooks. Thank you.